ಟಿ ನರಸೀಪುರದ ಮುಂದಿನ ಶಾಸಕ ಯಾರಾಗಬಹುದು ನಿಮ್ಮ ಪ್ರಕಾರ? ಎಸ್ ಸಿ ಮಾದೇಪ್ಪನವರು. ಯಾಕ ಅವರೇ ಆಗಬೇಕು ಅಂತ ನೀವು ಬಯಸ್ತಿದ್ದೀರಾ? ಅವರು ಅಂದ್ರೆ ಹೋಸಲಿ ಅವರು ಸೋತಿದ್ದಾರೆ, ಇಲ್ಲಿ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಜನ ಅವರನ್ನ ಲಾಸ್ಟ್ ಟೈಮ್ ಅಲ್ಲಿ ಸಂದಿಸ್ನಿಲ್ಲ, ಅವರ ಅಭಿವೃದ್ಧಿ ನೋಡ್ನಿಲ್ಲ, ಜಾತಿ ಲೆಕ್ಕಾಚಾರದಲ್ಲಿ ಹೊಂಟೋಗ್ಬಿಟ್ರು. ಅದಕ್ಕೆ ಆ ಕಾರಣಕ್ಕೆ ಅವರು ಇಲ್ಲಿ ಸೋತರು. ಈ ಸರಿ ಏನಪ್ಪ ಅಂತ ಅಂದ್ರೆ ಅವರು ಆ ಕೆಲಸನ ಜನ ನೋಡಿದ್ದಾರೆ. ಈಗಿರುವಂತ ಶಾಸಕರು ಏನು ಮಾಡಿಲ್ಲ, ಇಲ್ಲಿ ಯಾವ ಚರಂಡಿನೂ ಮಾಡಿಲ್ಲ, ಯಾರ ರೋಡಿಂಗ್ ಮಾಡಿಲ್ಲ. ನಮ್ಮ ಮಾದೇವಪ್ಪ ಅವರು ಮಾಡಿರುವಂತ ಕೆಲಸದ ಕೆಲಸನ ಜನ ನೋಡಿ ಈ ಸರಿ ಅವರಿಗೆ ಸಂಪೂರ್ಣ ಬೆಂಬಲ, ಎಲ್ಲ ವರ್ಗದವರು ಎಲ್ಲ ಜನಾಂಗರು ಅವರನ್ನು ನೆಚ್ಚಿ ಈ ಸರಿ 100% ಅವ್ರಿಗೆ ಮಾಡೋಕೈತದೆ. ಬೇಡ ಅನ್ನೋ ಕದ್ದ ಏನೇನೋ ಹೇಳ್ತಾ ಅಭಿವೃದ್ಧಿ ಬಡೆ ಕಡೆ ಅವ್ರದ್ದು ಗಮನ ಇಲ್ಲ. ಎಫ್ಡಿ ಮಾಡೋದು ನೋಡಿಲ್ಲ ಇದನ್ನು, ಇದೆಲ್ಲ ನೋಡಬೇಕಲ್ಲ. ಬರೀ ಜಾತಿ, ಬರೀ ಧರ್ಮ, ಬರೀ ದಂಗಲು, ಬರೀ ಅಸಾ ನಮಾಜು. ಸ್ನೇಹಿತರು ಜೊತೆಲಿ ಬಂದ್ರಿ? ಯಾರು ಅವರು? ನಮ್ಮ ಬಹಳ ಸ್ನೇಹಿತರು ಇವರು. ಅವ್ರ ಹೆಸ್ರೆ? ಇವರು ನಮ್ಮ ಗೋಪಾಲ್ ಅಂತ. ಯಾಕೆ ನೀವು ಒಟ್ಟಿಗೆ ಬರ್ತಿದ್ದೀರಿ? ನೀವು ಸರ್ಕಾರ ನೋಡಿದ್ರೆ ನೀವು ಒಟ್ಟಿಗೆ ಇರಬಾರ್ದು ಅನ್ನತ್ತೆ. ಅವ್ರದ್ದು ಅಂದರೆ ಜಾತಿ ಜಾತಿಗೆ ತಂದು ಅವರು ಬೀಜ ಇಟ್ಟು ಅವ್ರು ದ್ವೇಷ ಹುಟ್ಟಿಸಿ, ಅವ್ನು ಹಿಂದೂ ಇವನು ಮುಸಲ್ಮಾನ. ಈಗ ನೋಡಿ ಬನ್ನೂರ್ಲಿದ್ದೀವಿ, ನಮ್ಮ ರಂಗಸ್ವಾಮಿ ಇದ್ದಾನೆ, ಅವರು ನಮ್ಮ ಅಪ್ಪನ ಚಿಕ್ಕಪ್ಪ ಅಂತಾನೆ. ಯಾರು? ಅವ್ರ ಅಪ್ಪನ ನಾನು ಚಿಕ್ಕಪ್ಪ ಅಂತೀನಿ. ಇದು ನಮ್ಮ ಬನ್ನೂರಲ್ಲಿ ನಡೆದಿರೋಂಥ ಒಂದು ನಮ್ಮ ಜನಾಂಗದಲ್ಲಿ ನಡೆದಿರುವಂಥ ಒಂದು ಪದ್ಧತಿ ಇದು. ಈ ಬಿ ಜೆ ಪಿ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಾತಿ ಜಾತಿಗೆ ತಂದು ಧರ್ಮ ಧರ್ಮಕ್ಕೆ ತಂದು ಅವ್ರಿಗೆ ಅದೇ ಅಜೆಂಡಾ, ಬೇರೆ ಏನು ಅಭಿವೃದ್ಧಿನೇ ಇಲ್ಲ ಅವ್ರಿಗೆ.